ಗೌರಿ ಆ ಸೊಬ್ಬನ್ನಿ ನಿನ್ ಕಡೆ ತಿರುಗೂ ನೋಡಬಾರ್ದು ಹಾಗ ಮಾಡ್ತೀನಿ ತಿರುಗೂ ನೋಡಬಾರ್ದ ಬಿಟ್ಟು ಬಿಡ್ತಾರೆ ನಾನು ತಿರುಕೊಂಡು ಬರ್ತೀನಿ ಇದೆಲ್ಲ ಈ ಸುಬ್ಬಣ್ಣಿ ಹತ್ರ ನಡೆಯಲ್ಲ ಅಮ್ಮಯ್ಯ ನೀನು ಬೇಡ ಅಂದ್ರೂ ನಾನು ಬಂದೇ ಬರ್ತೀನಿ ಕುಮದ ನಾ ಬರ್ತೀನಿ ಕಣೆ ನೀನಾಕಮ್ಮ ಹೆದರ್ಕೋತೀಯ ನಾನಿನ್ ಭೂತ್ವೇ ಪ್ರೇತವೇ ಪೀಡಿಯೇ ಪಿಶಾಚಿಯೇ ನನಗೇನು ಬುದ್ಧಿ ಇಲ್ವೇ ನಿನ್ ಮದುವೆ ಮಾಡ್ಕೊಳ್ಳೋದಿಕ್ಕೆ ಕೈ ಹುಣ್ಣಿ ಕನ್ನಡಿ ಬೇಕೆ ಕುಮದ ನೀನ್ ನೋಡಿಲ್ವೇ ನನ್ನ ಮುಖಾನ ಒಂದ್ಸಾರಿ ನೋಡು ನೋಡೇ ಬಿಟ್ಲು ಅಯ್ಯೋ ಸುಮ್ಮನೆ ಗೌರಿ ಇದ್ದಾಳೆ ಇದ್ರೇನಂತೆ ಹೋಗ್ರಿ ನಾನ್ ನಿಮ್ ಜೊತೆ ಮಾತಾಡೋಲ್ಲ ಏನಿದು ಹುಡುಗಾಟ ಗೌರಿ ನೋಡಿಸ್ಮೇಲೆ ಯಾಕೆ ಆಡಬಾರ್ದು ಅಂತ ಹುಡುಗಾಟ ಅಯ್ಯೋ ಸುಮ್ಮನಿರಿ ಸದ್ಯ ಯಾಕೆ ನಮ್ಮ ಅತ್ತೆ ಬಂದ್ಬಿಡ್ತಾಳೆ ಅಂತ ಭಯವೇನು ಅವಳೊಬ್ಳಪ್ಪೆ ಅವಳ ಕಿವಿ ನಾಕಿತ್ತೆ ಇನ್ನು ನಮ್ಮಪ್ಪ ಅವನೊಬ್ಬ ಬೆಪ್ಪ ನಾವಿಬ್ರು ಸೇರ್ಕೊಂಡು ಅವ್ರ ಮುಖಕ್ಕೆ ಬಳಿಯೋಣ ಕಪ್ಪ ನೀ ಸ್ವಲ್ಪ ಹತ್ರ ಪಾಪ ಹೋಗಪ್ಪ ಯಾಕಪ್ಪ ಅಯ್ಯೋ ಸುಮ್ಮನಿರು ಅಂದ್ರೆ ಏನೆ ಇದು ಆಸೆ ಆಸೆಲಿ ಎಷ್ಟೋ ತರ ಅದ್ರಲ್ಲಿ ಇದು ಒಂದು ಅದಕ್ಕೆ ನೀನು ಅಂದೆ ಏನೇ ನೀನು ತಾನು ಪ್ರಾರಂಭ ಮಾಡಿಬಿಟ್ಟೆ ಆ ದಿವಸ ನನ್ನನ್ನು ಮೊದಲು ಭೇಟಿ ಮಾಡಿದಾಗ ಕಾವ್ಯ ರೀತಿಯಲ್ಲಿ ಆರೆ ಪುತ್ರ ಪ್ರಾಣಕಾಂತ ಸ್ವಾಮಿ ಹಾಗೆ ಹೀಗೆ ಅಂತಿದ್ದೆ ದಿವಸ ಹಬ್ಬದಡಿಗೆನೆ ಆಗ್ಬೇಕೇನು ಯಾಕೆ ಆಗಬಾರ್ದೇನು ಆಗಬಾರ್ದು ಅಜೀರ್ಣವಾಗ್ಬಿಡುತ್ತೆ ದಿವಸ ಕಾವ್ಯ ರೀತಿಯಲ್ಲಿ ಮಾತನಾಡೋದಕ್ಕೆ ಪ್ರಾರಂಭಿಸ್ಬಿಟ್ರೆ ಕೇಳೋರ್ ಕಿವಿ ಕಬ್ಬಿಣವಾಗಿರ್ಬೇಕು ಅಷ್ಟೇ ಹೋಗ್ಲಿ ಬಿಡು ಇದೆಲ್ಲ ಮದುವೆ ಮೊದಲು ಬೇಕು ಈಗ ಕಾವ್ಯನು ಬೇಡ ಪ್ರೇಮನು ಬೇಡ ಯಾಕೆ ಮದುವೆ ಆದ್ಮೇಲೆ ಪ್ರೇಮ ಮಾಡಬಾರ್ದೇನು ಆ ವಿಷಯ ನನಗೆ ಗೊತ್ತಿಲ್ಲ ನಾನು ತಿಳಿದ ಮಟ್ಟಿಗೆ ಯಾರು ಮದುವೆ ಆದ್ಮೇಲೆ ಪ್ರೇಮ ಮಾಡಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಮುಂಚೆ ಎಲ್ಲಾ ಪ್ರೇಮಾನು ಏನ್ರಿ ಇದು ನಾಚಿಕೆ ಇಲ್ದೆ ಅಯ್ಯೋ ನಾಚಿಕೆ ಎಲ್ಲ ಊರಿಂದ ಆಚೆಗೆ ಬಾ ಅಯ್ಯೋ ಬಿಡಿಂದ್ರೆ ಏನಾಯ್ತು ಅನ್ಯಾಯ ಯಾವ್ದತ್ತೆ ಅನ್ಯಾಯ ಯಾವ್ದ ನ್ಯಾಯ ಅಂತ ಕೇಳ್ತೀಯನು ಅವಳ ಸಾಹಸ ಬೇಡ ಅನ್ಲಿಲ್ಲ ಅವಳು ಕಟ್ಕೊಂಡು ಎಳದಾಡ್ತೀಯಲ್ಲ ಕಟ್ಕೊಂಡ ಮೇಲೆ ಎಳದಾಡದೆ ಏನಪ್ಪ ಮಾಡ್ತಾರೆ ಅಪ್ಪ ಇದು ಪ್ರೇಮದ ವಿಷಯ ನಿನಗ್ ಗೊತ್ತಾಗಲ್ಲ ಇಂಥ ಎಷ್ಟೋ ತಂತ್ರ ಮಾಡಿದ್ರೆ ನಂತರ ಸಾಧಿಸೋಕ್ ಸಾಧ್ಯ ಏನೋ ತಂತ್ರ ನಿಮ್ದ ತಂತ್ರ ಹಾಗ ಕೇಳತ್ತೆ ನಾನು ವಿವರವಾಗಿ ಹೇಳ್ತೀನಿ ಅದೇನು ಹೇಳು ಈಗ ನಮ್ಮ ಮಾವ ಬೇರೆ ಹೆಂಗಸನ್ನ ಮುದ್ದಾಡ್ತಾ ಇದ್ದಾನೆ ಆಗ ಏನ್ ಮಾಡ್ತೀಯ ಏನ್ ಮಾಡ್ತಿದ್ನೆ ಅವ್ರ ಕುತ್ತಿಗೆ ಹೆಸ್ತೆ ಸಾವಧಾನ ನಿಧಾನ ಈ ವಯಸ್ಸಲ್ಲಿ ನಿಮ್ಗೆ ಇಷ್ಟ ಹೊಟ್ಟೆ ಕಿಚ್ಚಿದೆಯಲ್ಲ ಇದಕ್ಕೆ ಮೊದಲು ಹೇಗಿರ್ಬೇಡ ಅದಕ್ಕೆ ಹೇಳೋದು ಸ್ತ್ರೀ ಬುದ್ಧಿ ಅಂತ ಯಾವ್ದಕ್ಕೂ ತಾಳ್ಮೆ ಬೇಕು ತಾಳ್ಮೆ ಆದ್ರಿಂದ ಏನು ಆದ್ರಿಂದ ಅಪ್ಪ ನಾನು ಕುಮುದ್ರ ಜೊತೆ ಮುದ್ದಾಡೋದನ್ನ ಕಂಡ್ರೆ ಗೌರಿಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೋ ಇಲ್ವೋ ಬರುತ್ತೆ ಬಂದ್ರೆ ಅವಳು ನನ್ನ ಕೈಲಿ ಜಗಳ ಕಾಯ್ತಾಳೋ ಇಲ್ವೋ ಕಾಯ್ತಾಳೆ ಆ ಜಗಳ ಪ್ರೇಮವಾಗಿ ಮದುವೆಗೆ ತಿರುಗಿಸಿ ಬಿಡ್ತೀನಿ ಅತ್ತೆ ಹೇಗಿದೆ ನನ್ನ ನಾಟಕ ಅಯ್ಯೋ 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 ಸುಬ್ಬಣ್ಣಿ ನಿನಗೆ ಇಷ್ಟು ಬುದ್ಧಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಣ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ನಿನ್ಗೆ ಹಾಗೆ ಗೊತ್ತಾಗಬೇಕು ನಿನ್ನ ನಾಟಕನ ಚೆನ್ನಾಗಿ ನಡ್ಸು ನಡ್ಸು ಅತ್ತೆ ಸ್ವಲ್ಪ ಮೆತ್ತ ಮಾತಾಡತ್ತೆ ಕುಮುದಳಿಗೆ ಏನಾದ್ರು ಇದು ನಾಟಕ ಅಂತ ಗೊತ್ತಾದ್ರೆ ಆಮೇಲೆ ಅವಳು ನನ್ನ ಹತ್ರನೇ ಸೇರಲ್ಲ ಅತ್ತೆ ಅತ್ತೆ ಏನ ಆ ಕುಮುದಳನ್ನ ನೀನೇ ಸ್ವಲ್ಪ ಕರೆದು ಧೈರ್ಯ ಹೇಳತ್ತೆ ಅದಕ್ಕೇನು ಸ್ವಲ್ಪ ತಡಿ ಕುಮುದ ಕುಮುದ ಬಾಮ್ಮ ನಿನ್ನ ನಾವೇನೋ ಅನ್ನಲ್ಲ ಯಾಕಮ್ಮ ಹೀಗೆ ನಾಚ್ಕೊಳ್ತೀಯ ನನ್ನ ಬಂಗಾರ ನೀವಿನ್ನೂ ಚಿಕ್ಕ ಪುಟ್ಟವರು ಒಬ್ಬರು ಮನಸ್ಸು ಒಬ್ರು ಹೊಂದಿಕೆ ಆಗೋದ್ಮೇಲೆ ನಮ್ದೇನಿದೆ ಹೇಳು ಅಲ್ವೇನಣ್ಣ ನೀವಿಬ್ರು ಚೆನ್ನಾಗಿರೋದನ್ನ ನೋಡ್ ಸಂತೋಷ ಪಟ್ಟ್ರಾಯ್ತು ನಿನ್ನ ಸೊಸಿಯಾಗಿ ಪಡೆಯೋದಿಕ್ಕೆ ನಮ್ಮಣ್ಣ ಕೊಟ್ಟಿಟ್ಟಿದ್ದ ಏನ್ ಯಾಕೆ ಕುಮುದ ಹಾಗಿನ ಬಿಟ್ಟಲ್ಲ ನಮಸ್ಕಾರ ಮಾಡು ಅತ್ತೆ ನೀನು ಮಾಡು ಆಶೀರ್ವಾದ ನೂರು ವರ್ಷ ಬಾಳಿ ಬದುಕಿ ಮಕ್ಕಳು ಮರಿ ಜೊತೆಲಿ ಸುಖವಾಗಿರ್ರಪ್ಪ ಅಪ್ಪನೇ ನಮ್ಮಪ್ಪನೇ ನೀನು ಮಾಡು ಆಶೀರ್ವಾದ ದೀರ್ಘಾಯುಷ್ಯಾಭಿವೃದ್ಧಿ ರಸ್ತು ದೀರ್ಘ ಸೌಮಂಗಲ್ಯಾಭಿವೃದ್ಧಿ ರಸ್ತು ಅಷ್ಟಪುತ್ರ ಪ್ರಾಪ್ತಿ ರಸ್ತು